ಈಗ ಎಲೆಕ್ಷನ್ ಸೆಂಟರ್ ನಲ್ಲಿ ಏನು ನಡೀತಾ ಇದೆ ಎಲ್ಲ ಮಾಹಿತಿ ನೋಡೋಣ. ಇವತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ನಾವೆಲ್ಲ ಹಮ್ಮಿಕೊಂಡಿದ್ವಿ. ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಈಗಾಗಲೇ ಉತ್ತಮ ಸ್ಪಂದನೆ ಸಿಗ್ತಾ ಇದೆ. ಬೆಳಗ್ಗೆ 9:30 ರಿಂದ ಮಧ್ಯಾಹ್ನ 12 ರವರೆಗೆ ಆನೇಕಲ್ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಇದೆ. ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಿಗೆ ಆನೇಕಲ್ ಕ್ಷೇತ್ರದ ಫಲಿತಾಂಶ ಪ್ರಕಟ ಆಗುತ್ತೆ ಪವರ್ ಟಿವಿಯಲ್ಲಿ. ಲಂಚ್ ಬ್ರೇಕ್ ಬುಲೆಟಿನ್ ಅಲ್ಲಿ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಈಗಾಗಲೇ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಬೆಳಗ್ಗೆ 9:30 ರಿಂದ ಪವರ್ ಟಿವಿಗೆ ಎಂದಿನಂತೆ ಕರೆಗಳ ಮಹಾಪೂರ್ವೆ ಹರಿದು ಬರ್ತಾ ಇದೆ. ಥ್ಯಾಂಕ್ ಯು ವೋಟರ್ಸ್. ಯಾಕಂತ ಹೇಳಿದ್ರೆ ಆಯಾ ಕ್ಷೇತ್ರದ ಮತದಾರರಿಗೆ ಆ ಒಂದು ಉತ್ಸಾಹ ಇರಬೇಕು, ಒಂದು ಕರ್ತವ್ಯ ಪ್ರಜ್ಞೆ ಇರಬೇಕು, ಒಳ್ಳೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಅನ್ನುವ ಇಚ್ಛೆ ಇರಬೇಕು. ಹಾಗಾಗಿ ಆ ಕರೆಗಳ ಮಹಾಪೂರ್ವದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಜೆಡಿಎಸ್ ಕಾಂಗ್ರೆಸ್ ಬಿಎಸ್ಪಿ ಹೆಸರಲ್ಲಿ ಹೆಚ್ಚಿನ ಮತಗಳು ಬರ್ತಾ ಇದ್ದಾವೆ. ನಿರಂತರವಾಗಿ ಕರೆ ಮಾಡ್ತಾ ಇದ್ದಾರೆ ಆನೇಕಲ್ ಕ್ಷೇತ್ರದ ಮತದಾರರು. ಓಕೆ, ನಾವು ಈಗ ನೇರವಾಗಿ ಆನೇಕಲ್ ವಿಧಾನಸಭಾ ಕ್ಷೇತ್ರ. ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳಿತಾರೆ, ತಿಂಗಳಿಗೆ 40-50,000 ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕ್ಷೇತ್ರಕ್ಕೆ ತೆರಳೋಣ. ಅಲ್ಲಿ ನನ್ನ ಸಹೋದ್ಯೋಗಿ ರಾಘವೇಂದ್ರ ಮತ್ತಷ್ಟು ಮಾಹಿತಿ ನೀಡ್ತಾರೆ. ರಾಘವೇಂದ್ರ, ಆನೇಕಲ್ನಲ್ಲಿ ಯಾವ ರೀತಿಯಾದಂಥ ಅಲೆ ಇದೆ, ಜನರ ಟಾಕ್ ಇದೆ? ಈಗಾಗಲೇ ನಮ್ಮ ಪವರ್ ಟಿವಿ ಎಕ್ಸಿಕ್ಯೂಟಿವ್ಸ್ ಎಲ್ಲ ಕರೆಗಳನ್ನು ಸ್ವೀಕರಿಸ್ತಾ ಇದ್ದಾರೆ. ಸ್ಥಳದಲ್ಲಿ ಯಾವ ರೀತಿ ವಾತಾವರಣ ಇದೆ, ಈ ಅಭಿಯಾನಕ್ಕೆ ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ? ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ. ಕುಡಿ ಗೋಹೆಡ್ ರಾಘವೇಂದ್ರ. ಎಸ್ ರಾಘವ ಸೂರ್ಯ, ಏನಂದ್ರೆ ಆನೇಕಲ್ ನಲ್ಲಿ ನಿಜಕ್ಕೂ ಈ ಸಾರಿ ಎಲೆಕ್ಷನ್ ನಲ್ಲಿ ಆನೇಕಲ್ ಒಂದು ಒಳ್ಳೆ ಹಾಟ್ಸ್ಪಾಟ್ ಆಗುತ್ತೆ ಅಂತಾನೆ ಹೇಳ್ಬೋದಾಗಿದೆ. ಯಾಕೆಂದ್ರೆ ಆನೇಕಲ್ ನಲ್ಲಿ ಈ ಬಾರಿ ಏನೋ ಹಾಲಿ ಶಾಸಕರಾಗಿ ಕಾಂಗ್ರೆಸ್ ನ ಶಿವಣ್ಣ ಅವರು ಇದ್ದರೆ, ಕಳೆದ ಬಾರಿ ಅವರು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಆನೇಕಲ್ ಗೆ ಅನುದಾನಗಳನ್ನ ಸಾಕಷ್ಟು ಅನುದಾನಗಳನ್ನ ತೆಗೆದುಕೊಂಡು ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಸಾಕಷ್ಟು ತೊಡಕೊಂಡಿದ್ರು. ಜೊತೆಗೆ ಈ ಬಾರಿಯ ಒಂದು ಬಿಜೆಪಿ ಸರ್ಕಾರದಲ್ಲಿ ಅನುದಾನಗಳ ಕೊರತೆ ಇದೆ, ಅನುದಾನವನ್ನ ಕಾಂಗ್ರೆಸ್ ನಾಯಕರು ಇರುವಂತ ಸ್ಥಳದಲ್ಲಿ ಏನೋ ಅವರು ಅನುದಾನವನ್ನ ಕೊಡ್ತಿಲ್ಲ ಸರ್ಕಾರ ಅಂತ ಹೇಳಿ ಒಂದು ಕೂಡ ಆರೋಪವನ್ನ ಸಹ ಮಾಡಿದ್ರು. ಇವರ ಜೊತೆಗೆ ಏನೋ ಬಿಜೆಪಿಯಲ್ಲಿ ಅಭ್ಯರ್ಥಿಗಳ ಸಂಖ್ಯೆ ಸಾಕಷ್ಟು ಇದೆ, ಎಲ್ಲ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇದೆ. ನಿವೃತ್ತ ಐಎಎಸ್ ಅಧಿಕಾರಿ ಶಿವರಾಮ ಅವರು ಸಹ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಜೊತೆಗೆ ಉಳ್ಳಾಹಳ್ಳಿ ಶ್ರೀನಿವಾಸನ್ ಅವರು ಕೂಡ ಸಾಕಷ್ಟು ಏನು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಪಟ್ಟಿಯಲ್ಲಿದ್ದಾರೆ. ಜೊತೆಗೆ ಟಿ ವಿ ಬಾಬು ಅವರು ಕೂಡ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿಯಲ್ಲಿದ್ದಾರೆ. ಅವರು ಕೂಡ ಸಾಕಷ್ಟು ಕಾರ್ಯಕ್ರಮಗಳು, ಜನಪರ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಈಗ ಬಿಎಸ್ಪಿ ಇಲ್ಲಿ ಸಾಕಷ್ಟು ಏನು ಒಂದ್ ರೀತಿ ಹವಾ ಅಂತಾನೆ ಹೇಳ್ಬೋದಾಗಿದೆ. ಬಿಎಸ್ಪಿ ಒಂದು ಅಲೆ ಇಲ್ಲಿ ಏನೋ ಸಾಕಷ್ಟು ಇದೆ. ಯಾಕಂದ್ರೆ ಚಿನ್ನಪ್ಪ ವೈ ಚಿಕ್ಕ ಅಗಡಿ ವಿಭಿನ್ನ ರೀತಿಯಲ್ಲಿ ಒಂದು ಏನು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ವಿಭಿನ್ನ ರೀತಿಯ ಹೋರಾಟಗಳು ರಸ್ತೆ ವಿಚಾರದಲ್ಲಾಗಿರ್ಬೋದು, ಸಾಕಷ್ಟು ಸಾಮಾಜಿಕ ವಿಚಾರದಲ್ಲಿ ಹೋರಾಟಗಳನ್ನ ಹಮ್ಮಿಕೊಂಡು ಅವರು ಕೂಡ ಇಲ್ಲಿ ಸಾಕಷ್ಟು ಏನು ಜನಬೆಂಬಲವನ್ನ ಪಡ್ಕೊಳ್ಳೋದಲ್ಲಿ ಯಶಸ್ವಿ ಆಗಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಜೊತೆಗೆ ಜೆಡಿಎಸ್ ನ ಅಭ್ಯರ್ಥಿ ಏನು ಕೆಪಿ ರಾಜು ಅವರು ಕೂಡ ಈಗಾಗಲೇ ಸಾಕಷ್ಟು ಏನೋ ಯುವಕರನ್ನ ಸಂಘಟಿಸುವ ನಿಟ್ಟಿನಲ್ಲಿ ಶ್ರಮ ವಹಿಸುತ್ತಿದ್ದಾರೆ. ಜೊತೆಗೆ ಅಲ್ಲೆಡೆ ಎಲ್ಲೆಡೆ ಸಹ ಅವರು ಕೂಡ ಸಾಕಷ್ಟು ಓಡಾಡ್ತಿದ್ದಾರೆ. ಇಲ್ಲಿ ಎಲ್ಲೋ ಒಂದು ರೀತಿ ನೋಡಿದ್ರೆ ಈ ಬಾರಿ ಎಲ್ಲಾ ಪಕ್ಷಗಳ ಏನು ಮುಖಾಂತರ ಕೂಡ ಸಾಕಷ್ಟು ಒಂದು ಪ್ರಬಲವಾದ ಒಂದು ಪೈಪೋಟಿ ಏರ್ಪಡುವಂತ ಸಾಧ್ಯತೆ ಇದೆ. ಜೊತೆಗೆ ಆಮ್ ಆದ್ಮಿ ಪಕ್ಷದ ಏನೋ ಮುನೇಶ್ ಅವರು ಕೂಡ ಏನೋ ಯುವಕರ ಮನಸ್ಸಿನಲ್ಲಿ ಸಾಕಷ್ಟು ಏನು ಪ್ರಯತ್ನವನ್ನ ಪಡ್ತಿದ್ದಾರೆ. ಅಲ್ಲದೆ ಇನ್ನಷ್ಟು ಮಂದಿ ಏನೋ ಏನೋ ಈಗಾಗಲೇ ಟಿಕೆಟ್ ಅನ್ನ ಕನ್ಫರ್ಮ್ ಆಗಿರೋರು ಸಹ ಇದ್ದಾರೆ. ಜೊತೆಗೆ ಆಕಾಂಕ್ಷಿಗಳ ಪಟ್ಟಿ ಕೂಡ ಸಾಕಷ್ಟು ಇದೆ. ಆನೇಕಲ್ನಲ್ಲಿ ಈ ಬಾರಿ ಇದೊಂದು ಸಾಕಷ್ಟು ಏನು ಕುತೂಹಲಕಾರಿಯಾಗಿ ಏನು ರಿಸಲ್ಟ್ ಹೊರಬರುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಈಗಾಗಲೇ ಜೊತೆಗೆ KRS ಪಕ್ಷದಿಂದ ಕೂಡ ಅಂಬುರಾಜ್ ಅನ್ನೋರು, ಜೊತೆಗೆ MCLD ವೇಣು ಅನ್ನೋರು ಕೂಡ ಏನು ಈಗಾಗಲೇ ಬಿಡುಗಡೆ ಚಿರತೆಗಳ ಏನು ಪಕ್ಷದಿಂದ ಈಗಾಗಲೇ ಏನು ನಾಯಕರಾಗಿ ಹೊರಬರ್ತಿದ್ದಾರೆ. ಈಗ ಎಲ್ಲಾ ಏನೋ ಜನರನ್ನ ಸಂಪರ್ಕ ಮಾಡ್ತಿದ್ದಾರೆ. ಎಲ್ಲೆಡೆ ಏನೋ ಅವರವರ ಒಂದು ಪಕ್ಷಕ್ಕೆ ಬೆಂಬಲ ನೀಡುವಂತೆ ಜನಸಾಮಾನ್ಯರಲ್ಲಿ ಅವರು ಮನವಿಯನ್ನ ಸಹ ಏನೋ ಎಲ್ಲರೂ ಸಹ ಮಾಡ್ತಿರುವಂತದ್ದು. ರಾಘವ ಸೂರ್ಯ, ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳಿತಾರೆ, ತಿಂಗಳಿಗೆ 40-50,000 ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.